ಇವತ್ತಿನ ನಮ್ಮ ಮೊದಲ ಪ್ರಶ್ನೆ ಸಂಖ್ಯಾ ಸರಣಿ ಅಂದರೆ ನಂಬರ್ ಸೀರೀಸ್ ಮೇಲಿದೆ. ಬನ್ನಿ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ 0, 6, 24, 60, 120, 210 ಇದೆ. ಈ ಥರದ ಪ್ರಶ್ನೆ ಬಹಳ ಸರಿ, ನಾ ಭಾಳ ಎಕ್ಸಾಮಲ್ಲಿ ಈ ಥರದ ಕ್ವಶನ್ನ ನಾನು ನೋಡಿದ್ದೀನಿ. ಸೊ ಇದು ಯಾವುದ್ರ ಮೇಲೆ ಸಡನ್ನಾಗಿ ಗೊತ್ತಾಗಲ್ಲ ಇದು ಏನಿರಬಹುದು ಅಂತ. 0, 6 ನೀವು ಡಿಫ್ರೆನ್ಸ್ ತಗೋಬೇಕಾ ಅಥವಾ ಏನು ಮಾಡಬೇಕು? ಇಲ್ಲಿ ಇಂಟು ಟು ಇದೆ, ಇಲ್ಲಿ ಡಿಫ್ರೆನ್ಸ್ ತಗೋಬೇಕಾ, ಏನು ಮಾಡಬೇಕಂತ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, 120, 60 ಅಥವಾ 24 ಇದನ್ನು ನೋಡಿದ್ರೆ ನಿಮಗೆ ಈ ಕ್ಯೂಬ್ ನಂಬರ್ಸ್ ಗೊತ್ತಿರಬೇಕು. ನೋಡಿ, ಒಂದು ಕ್ಯೂಬ್ ಅಂತಂದರೆ ಅದು ಒಂದು, ಅದಕ್ಕೆ ಒನ್ ಮೈನಸ್ ಆಗಿದೆ. ಒನ್ ಕ್ಯೂಬ್ ಅಂದರೆ ಒಂದು, ಅದಕ್ಕೆ ಒನ್ ಮೈನಸ್ ಆಗಿದೆ. 2 ಕ್ಯೂಬ್ ಅಂದರೆ 8, ಅದಕ್ಕೆ 2 ಮೈನಸ್ ಆಗಿದೆ. 3 ಕ್ಯೂಬ್ ಅಂದರೆ 27, ಅದಕ್ಕೆ 3 ಮೈನಸ್ ಆಗಿದೆ. ಅದೇ ರೀತಿ 4 ಕ್ಯೂಬ್ -4, 4 ಕ್ಯೂಬ್ ಅಂದರೆ 64 -4, ಇದು 5 ಕ್ಯೂಬ್ -5 ಅಂದರೆ 125 -5, ಇದು 6 ಕ್ಯೂಬ್ -6, 216 -6. ಹಾಗಾದರೆ ಇದು 7 ಕ್ಯೂಬ್ -7, 7 ಕ್ಯೂಬ್ ಅಂದರೆ 343, -7 ಮಾಡಿದರೆ ಇದು 336 ಆಗುತ್ತೆ. ಈ ಸರಣಿ ಯಾವುದಂದ್ರೆ ಇದು n³ - n ಸೀರೀಸ್ ಆಗುತ್ತೆ. ಓಕೆ, ಸರಿ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆ ಪ್ರಶ್ನೆ ಇದು. ರಾಮ್ ಮತ್ತು ರಾಕೇಶ್ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 6:11 ಆಗಿದೆ. 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 1:2 ಆಗಿತ್ತು. 5 ವರ್ಷಗಳ ನಂತರ ರಾಕೇಶ್ ಅವರ ವಯಸ್ಸು ಎಷ್ಟು? ಇಲ್ಲಿ ರಾಮ್ ಮತ್ತು ರಾಕೇಶ್ ಇದನ್ನ ಫಸ್ಟ್ ಬರ್ಕೊಳ್ಳಿ. ರಾಮ್ ಮತ್ತು ರಾಕೇಶ್ ಇವರ ವಯಸ್ಸುಗಳ ಅನುಪಾತ 6:11 ಇದೆ. 4 ವರ್ಷದ ಹಿಂದೆ, ಸೊ ಇದು 4 ವರ್ಷದ ಹಿಂದೆ, ಇದು ಈಗಿಂದು. 4 ವರ್ಷದ ಹಿಂದೆ 1:2 ಇತ್ತು. ಇಲ್ಲಿ ನಿಮಗೆ ಒಂದು ಗೊತ್ತಿರಲೇಬೇಕು ಏನು ಅಂತಂದರೆ, ಯಾವಾಗಲೂ ಡಿಫ್ರೆನ್ಸು ಈಗಿಂದ ನೀವು ಯಾವಾಗಾದರೂ ಹೋಗ್ರಿ, ಮುಂದೆ ಹೋಗ್ರಿ, ಹಿಂದೆ ಹೋಗ್ರಿ, ಡಿಫ್ರೆನ್ಸ್ ಯಾವಾಗೂ ಸೇಮ್ ಇರಬೇಕು. ಬಟ್ ಇಲ್ಲಿ ಡಿಫ್ರೆನ್ಸು ಚೇಂಜ್ ಇದೆ. ಇಲ್ಲಿ ಡಿಫ್ರೆನ್ಸ್ 5 ಇದೆ, ಇಲ್ಲಿ ಡಿಫ್ರೆನ್ಸ್ 1 ಇದೆ. ಹಾಗಿರಬಾರ್ದು, ಡಿಫ್ರೆನ್ಸ್ ಸೇಮೇ ಆಗಿರಬೇಕು. ಅದಕ್ಕೆ ನೀವೇನು ಮಾಡಿ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಥವಾ ಈ 5 ನೀವು ಇಲ್ಲಿ ಇಂಟು ಮಾಡ್ಬೋದು. ಸೊ ನಾನು ಹಿಂಗೆ ನಿಮಗೆ ಅಂದರೆ, ಯಾಕಂದರೆ ಬೇರೆ ಟೈಪ್ ಕ್ವಶನ್ ಇದ್ದಾಗ ಅವಾಗ ನೀವು ಇಲ್ಲಿ ಏನಾರು 2 ಇತ್ತು ಅಂದರೆ ಮಲ್ಟಿಪ್ಲೈ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಈ ಥರ ಹೇಳ್ತೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಈ 5 ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಈಗ ಮಲ್ಟಿಪ್ಲೈ ಮಾಡಾದ್ಮೇಲೆ ಇದೇನಾಗುತ್ತೆ, 1 6 6, 1 11 11, ಇದು 5 1 5, ಇದು 5 2 10 ಆಗುತ್ತೆ. ಮಲ್ಟಿಪ್ಲೈ ಮಾಡೋಣ. ಓಕೆ, ಇದು 6 1 6, 11 1 11, ಇದು 5 1 5, 5 2 10. ಹಾಗಾದರೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರೋದು 4 ವರ್ಷ. ಈಗ 4 ವರ್ಷ ಹಿಂದೆ, ಹಾಗಾದರೆ ಈಗಿಗೂ 4 ವರ್ಷ ಹಿಂದೆ ಅಂತಂದರೆ ಅಲ್ಲಿ 4 ವರ್ಷದ ಡಿಫ್ರೆನ್ಸು. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಇಲ್ಲಿ ಡಿಫ್ರೆನ್ಸ್ 1 ಇದೆ. ಸೊ ಈಗ ಡಿಫ್ರೆನ್ಸ್ ಸೇಮೇ ಬರುತ್ತೆ. ಯಾಕೆಂದರೆ ಇದ್ರ ಡಿಫ್ರೆನ್ಸು 5 ಇದೆ, ಇಲ್ಲಿ ಇದ್ರ ಡಿಫ್ರೆನ್ಸ್ 5 ಇದೆ. ಇಲ್ಲಿ ಯಾವಾಗ ಡಿಫ್ರೆನ್ಸ್ ಸೇಮ್ ಇರುತ್ತಲ್ಲ ಅವಾಗ ಇಲ್ಲಿ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 5 ಇದೆ, ಇಲ್ಲಿ ಡಿಫ್ರೆನ್ಸ್ 1 ಇದೆ. ಹಂಗಿರ್ಬಾರ್ದು, ಡಿಫ್ರೆನ್ಸ್ ಯಾವಾಗೂ ಸೇಮ್ ಆಗಬೇಕು. ಸೇಮ್ ಆದರೆ ಮಾತ್ರ ಈ ಡಿಫ್ರೆನ್ಸ್ಗಳು ಸೇಮ್ ಆಗ್ತವೆ. ಓಕೆ, ಈಗ ಇದನ್ನ ತಗೋಬಾರ್ದು, ಇದು ಬಿಟ್ಟು ಬಿಡಬೇಕು. ಇದನ್ನ ಬಿಟ್ಟು ಇದನ್ನ ತಗೋಬೇಕು. ಓಕೆ, ನಾವೀಗ ಈ ಅನುಪಾತನ ತಗೋಬೇಕು, ಸರಿನಾ? ಹಾಂ, ಇದನ್ನ ಬಿಟ್ಟು ಬಿಡಬೇಕು ಇದು, ಯಾಕಂದ್ರೆ ನಾವು ಚೇಂಜ್ ಮಾಡಿಬಿಟ್ಟಿದ್ದೀವಿ. ಇದನ್ನ ತಗೋಬೇಕು, ಇದು ರಾಮ್ದು, ಇದು ರಾಕೇಶ್ದು. ಆಯಿತು, ಈಗ ಇಲ್ಲಿ ಡಿಫ್ರೆನ್ಸ್ 1 ಏನು ಬಂದಿದ್ದಲ್ಲ, ಆ 1 ಭಾಗ ಡಿಫ್ರೆನ್ಸೇ 4 ವರ್ಷ ಡಿಫ್ರೆನ್ಸು. 5 ವರ್ಷಗಳ ನಂತರ ರಾಕೇಶ್ ಕೇಳಿದ್ದಾನೆ. ರಾಕೇಶಂದು ಎಷ್ಟು ಭಾಗ ಇದೆ? 11 ಭಾಗ ಇದೆ. ರಾಕೇಶಂದು 11 ಭಾಗ ಎಷ್ಟಾಗುತ್ತೆ? 1 ಭಾಗ 4 ವರ್ಷ ಆದರೆ 11 ಭಾಗ 44 ವರ್ಷ. ಬಟ್ 5 ವರ್ಷದ ನಂತರದ್ದು ಬೇಕು ಅಂತಂದರೆ +5 ಮಾಡಬೇಕು, ಇದು 49 ವರ್ಷ ಆಗುತ್ತದೆ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಭಿನ್ನರಾಶಿಯಲ್ಲಿ ಯಾವುದು ದೊಡ್ಡ ಭಿನ್ನರಾಶಿ ಅಂತ ಹೇಳಿದ್ದಾರೆ.
ತುಂಬ ಸಿಂಪಲ್ ಇದೆ, ಇದೇನಿಲ್ಲ, ಕ್ರಿಕೆಟ್ ಮ್ಯಾಚ್ ಆಡಬೇಕಷ್ಟೇ, ಬನ್ನಿ ಹೇಗೆ ಆಡಬೇಕು ಅಂತ ತೋರಿಸ್ತೀನಿ. ಇದು ಫಸ್ಟು 2x7 ತೊಗೊಳ್ಳಿ, ಸೆಕೆಂಡು 3x5 ತೊಗೊಳ್ಳಿ. ಸೊ ಇವೆರಡರ ಜೊತೆ ಕ್ರಿಕೆಟ್ ಆಡಿಸೋದು. ಓಕೆ, ಫಸ್ಟು ಟೀಮು, ಇದು ಸೆಕೆಂಡ್ ಟೀಮು. ನೆಕ್ಸ್ಟ್ ಇಲ್ಲಿ ಥರ್ಡ್ ಟೀಮು ಮತ್ತು ಫೋರ್ತ್ ಟೀಮು ಕ್ರಿಕೆಟ್ ಆಡಿಸೋಣ ಆಯಿತಾ. ಇದು 4x7x9, 7x9. ಓಕೆ, ಈಗ ಈ ಕೆಳಗಿದೆಲ್ಲ, ಇಲ್ಲಿಂದ ಇದಕ್ಕೆ ಬೌಲಿಂಗ್ ಹಾಕ್ಬೇಕು. 7 × 3 = 21. ಸೊ ಸೆಕೆಂಡ್ ಟೀಮ್ ಏನಿದೆ 21 ರನ್ ಹೊಡೆದಿದ್ದಾರೆ, ಇವರು 5 × 2 = 10. ಸೊ ಇಲ್ಲಿ ಜಾಸ್ತಿ ಹೊಡೆದಿದ್ದವ್ರು ಯಾರು, 3/5, ಇವರು ವಿನ್ನರ್ ಆಗ್ತಾರೆ ಇಲ್ಲಿ. ಹಂಗಾದ್ರೆ 3x5 ಇಲ್ಲಿ ತಗೊಳ್ಳಿ, ಇವರು ವಿನ್ನರ್. ಇಲ್ಲಿ 8 × 7 = 56, 9 × 5 = 45. ಇದರಲ್ಲಿ ವಿನ್ನರ್ ಯಾರು, 7x9. ಈಗ ಈ ಫಸ್ಟ್ ಸೆಕೆಂಡ್ ಮ್ಯಾಚ್ ಅಲ್ಲಿ ಸೆಕೆಂಡ್ ವಿನ್ನರು, ಥರ್ಡ್ ಫೋರ್ತ್ ಮ್ಯಾಚ್ ಅಲ್ಲಿ ಫೋರ್ತ್ ವಿನ್ನರು. ಈಗ ಈ ಸೆಕೆಂಡ್ ಟೀಮು ಮತ್ತೆ ಫೋರ್ತ್ ಟೀಮ್ ಅಲ್ಲಿ ಮತ್ತೆ ಆಡಿಸ್ಬೇಕು. ಇದು 5 × 7 = 35, ಇದು 9 × 3 = 27, ಮತ್ತೆ ಇಲ್ಲಿ ವಿನ್ ಆದವ್ರು ಯಾರು, 7x9, ಆಪ್ಷನ್ 4. ಸರ್, ಅದೇ ಚಿಕ್ಕ ಭಿನ್ನರಾಶಿ ಅಂತ ಕೇಳಿದ್ರೆ ಸೋತೋರು ತಗೋಬೇಕು, ಈ ಫಸ್ಟ್ ಟೀಮು ಮತ್ತೆ ಥರ್ಡ್ ಟೀಮ್ ಸೋತಿದೆ ಅದನ್ನ ತಗೋಬೇಕು, ಮತ್ತೆ ಇದ್ರಲ್ಲಿ ಮತ್ತೆ ಯಾರು ಸೋಲ್ತಾರಲ್ಲ ಅವ್ರು ತಗೋಬೇಕು, ಅದು ಚಿಕ್ಕದಾಗತ್ತೆ. ಓಕೆ, ಮುಂದಿನ ಪ್ರಶ್ನೆ. ಒಬ್ಬ ವ್ಯಕ್ತಿ ಪ್ರತಿ ವರ್ಷದ ಕೊನೆಯಲ್ಲಿ 2000 ಉಳಿಸ್ತಾನೆ ಮತ್ತು ಹಣವನ್ನು 10% ಚಕ್ರ ಬಡ್ಡಿಯಲ್ಲಿ ಹೂಡಿಕೆ ಮಾಡ್ತಾನೆ. 3 ವರ್ಷಗಳ ಕೊನೆಯಲ್ಲಿ ಅವರು ಎಷ್ಟು ಮೊತ್ತವನ್ನು ಹೊಂದಿರುತ್ತಾರೆ? ಈಗ ನೋಡಿ, ಈಗ ಅವನ ಹತ್ರ 2000 ರೂಪಾಯಿ ಉಳಿದಿದೆ, ಅವನೇನು ಮಾಡ್ತಾನೆ, 10% ಬಡ್ಡಿ ಕೊಟ್ಟು ಬಿಡ್ತಾನೆ. ಓಕೆ, ಅದನ್ನು ಬಡ್ಡಿ ಕೊಟ್ಟಾದಮೇಲೆ ಅವನಿಗೆ 2000ಕ್ಕೆ 10% ಅಂದರೆ 1 0 ತೆಗೆದುಬಿಡ್ಬೇಕು, 1 0 ತೆಗೆದುಬಿಟ್ರೆ ಅದು 10% ಆಗುತ್ತೆ. ಸೊ 2200 ಆಗಬೇಕು, ಹೌದಾ, 2200. ಮತ್ತೆ ಇವನು 2000 ರೂಪಾಯಿ ತೊಗೊಂಬರ್ತಾನೆ, 2200. ಇಲ್ಲಿ ನೋಡಿ, 2200 ಆಗಬೇಕು, ಬಟ್ ಅವನು ಮತ್ತೆ 2000 ರೂಪಾಯಿ ಸೇರಿಸ್ತಾನೆ. ಈ 2200 ಅಂದರೆ ಎಷ್ಟಾಯಿತು, 4200 ಆಗುತ್ತೆ. ಮತ್ತೆ 2000 ರೂಪಾಯಿ ತರ್ತಾನೆ, ಅದನ್ನು ದುಡಿಸ್ತಾನಲ್ಲ, ಹಂಗಾರೆ ಈ 2200 ಬಂತು, 4200 ಈಗ ಅವನ ಹತ್ರ ಇದೆ, ಇದನ್ನು ಮತ್ತೆ 10% ಬಡ್ಡಿಗೆ ಕೊಡ್ತಾನೆ. 4200 10% ಅದು ಮತ್ತೆ 1 0 ತೆಗೀರಿ, ಎಷ್ಟಾಯಿತು, 420. ಹಂಗಾರೆ 4200 420 ಎಷ್ಟಾಗತ್ತೆ, 4620. ಮತ್ತೆ ಅವನು ಪ್ರತಿ ವರ್ಷ 2000 ರೂಪಾಯಿ ಉಳಿಸ್ತಾನಲ್ಲ, ಪ್ರತಿ ವರ್ಷದ ಕೊನೆಯಲ್ಲಿ 2000 ಉಳಿಸ್ತಾನೆ ಅಂದರೆ ಮತ್ತೆ ಇದನ್ನು ಬಡ್ಡಿಗೆ ಬಿಡ್ತಾನೆ, 6620. ಇದನ್ನು ಮತ್ತೆ 10% ಕೊಡ್ತಾನೆ, 10% ಕೊಟ್ಟರೆ 662 ಆಯಿತು. 6600, 6600, 7282 ಮೊತ್ತವನ್ನು ಹೊಂದಿರುತ್ತಾನೆ. ಓಕೆ, ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ ಸರಿ, ಇಲ್ಲಿ ಅವನು ಪ್ರತಿ ವರ್ಷ 2000 ರೂಪಾಯಿ ಉಳಿಸ್ತಾನೆ, ಅದನ್ನು ಹೂಡಿಕೆ ಮಾಡ್ತಾನೆ ಅಂದಿದ್ದಕ್ಕೆ ನಾನು ಸೇರಿಸಿದ್ದೀನಿ ಇಲ್ಲಿ, ಇಲ್ಲಿ ಪ್ಲಸ್ ಮಾಡಿದ್ದೀನಿ. ಓಕೆ, ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಭಿನ್ನರಾಶಿಯ ಮೌಲ್ಯವು 20%ಕ್ಕಿಂತ ಕಡಿಮೆ ಇದೆ? ನಿಮಗೆ ಈ ಬೇಸಿಕ್ಸ್ ಗೊತ್ತಿರಬೇಕು. 1/1 ಅಂತಂದರೆ ಅದು 100% ಆಗಿರುತ್ತೆ, ಒಂದಕ್ಕೆ ಒಂದು 100%. 1/2 ಅಂತಂದರೆ 50% ಆಗಿರುತ್ತೆ. 1/3 33.33%, 1/4 25%, 1/5 20%, 1/6 16.66%, 1/7 14.28%, 1/8 12.5%, 1/9 11.11%, 1/10 10%, ಇನ್ನು 1/11 9.09%. ಸೊ ನಿಮಗೆ 115 ಗೊತ್ತಿರಲೇಬೇಕು. ಓಕೆ, ಸೊ 1/12 ಇದು 8.33%, 1/13 7.69%, 1/14 ಅಂತಂದರೆ ಇದು 7.14% ಆಗತ್ತೆ, ಇನ್ನು 1/15 ಅಂತಂದರೆ 6.66%. ಸೊ ಇಷ್ಟಾದರೂ ನಿಮಗೆ ಗೊತ್ತಿರಬೇಕು. ಇದರ ಆಧಾರದ ಮೇಲೆ ಇದನ್ನು ಸಾಲ್ವ್ ಮಾಡ್ಬೋದು. ಈಗ ಇದರಲ್ಲಿ 20%ಗಿಂತ ಯಾವ್ದು ಚಿಕ್ಕದು ಅಂತ,
ನೋಡಿ, 1/6 ಅಂದರೆ 16.66%. ಹಾಗಾದರೆ 5/6 ಅಂದರೆ ಇದ್ರದ್ದು 5 ಪಟ್ಟು ಆಗುತ್ತೆ. ಇದ್ರದ್ದು 5 ಪಟ್ಟು ಅಂದ್ರದ 5 ಪಟ್ಟು ಅಂದರೆ 16.58. ಸೊ 83.33% ಆಗುತ್ತೆ. ಇದು ಆಗೋದಿಲ್ಲ, ಇದು 20%ಗಿಂತ ಕಡಿಮೆ ಇಲ್ಲ. 2/3, ಸೊ 1/3 ಅಂದರೆ 33.33%. ಸೊ 2/3 ಅಂದರೆ 1 ಅಂತಂದರೆ 33, 2 ಅಂದರೆ 66.66%. ಇದು ಸಹ ಆಗೋದಿಲ್ಲ. ಹಾಗಾದರೆ 2/5, 1/5 ಅಂದರೆ 20%, 2/5 ಅಂತಂದರೆ ಎಷ್ಟಾಗುತ್ತೆ? 40%. ಇದು ಕೂಡ ಆಗೋದಿಲ್ಲ. ಅದೇ ರೀತಿ 1/11 ಅಂದರೆ 9.09%, ಬರೆಸಿದ್ದೀನಲ್ಲ ಇವಾಗ, ಅದೇ 2/11 ಅಂತಂದರೆ ಇದು 18.18% ಆಗುತ್ತೆ. ಇದೇ 20%ಗಿಂತ ಚಿಕ್ಕದಿದೆ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಇದು ಪರೀಕ್ಷೆಗೆ ರಿಲೇಟೆಡ್ ಕ್ವಶನ್. ಇದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಅನುಕ್ರಮವಾಗಿ 30%, 45%. ಒಬ್ಬ ಬಾಲಕ 280 ಅಂಕ ಪಡೆದು ಅನುತ್ತೀರ್ಣನಾಗಿದ್ದಾನೆ. ಸೊ 280 ಅಂಕ ಪಡೆದು 80 ಅಂಕಗಳಿಂದ ಆಗಬೇಕು ಇದು. 80 ಅಂಕಗಳಿಂದ ಅನುತ್ತೀರ್ಣನಾದ ಒಂದು ಹುಡುಗಿ 108 ಅಂಕಗಳನ್ನು ಗಳಿಸಿದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಇನ್ನೂ ಎಷ್ಟು ಅಂಕಗಳು ಬೇಕಾಗುತ್ತವೆ? ಓಕೆ, ಈಗ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ ಹುಡುಗಿ ಮತ್ತು ಹುಡುಗ ಇದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾನೆ, ಒಬ್ಬ ಬಾಲಕ ಅಂದರೆ ಒಂದು ಹುಡುಗ 280 ತಗೊಂಡಿದ್ದಾನೆ, ಇನ್ನೂ 80 ಅಂಕಗಳನ್ನು ತಗೊಂಡಿದ್ರೆ ಪಾಸ್ ಆಗ್ತಿದ್ದ. ಅಂದರೆ ಒಬ್ಬ ಬಾಯ್ ಇದ್ದಾನೆ, ಬಾಯ್ ಅವನಿಗೆ ಪಾಸ್ ಆಗಬೇಕು ಅಂತಂದರೆ ಅವನು 280 ತೊಗೊಂಡ್ರೆ ಪಾಸ್ ಆಗಿಲ್ಲ, ಇನ್ನು 80 ಬೇಕು. ಅಂದರೆ ಅವನು 360 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತಾನೆ. ಒಬ್ಬ ಹುಡುಗ ಪಾಸ್ ಆಗಬೇಕಂದ್ರೆ 360 ಮಾರ್ಕ್ಸ್ನ ತೊಗೋಬೇಕು. ಬಟ್ ಇಲ್ಲೇನು ಕೊಟ್ಟಿದ್ದಾನೆ, ಅಥವಾ 45% ತೊಗೋಬೇಕು ಅಂತ ಹೇಳಿದ್ದಾನೆ. ನೋಡಿ, ಹುಡುಗಿಗೆ 30%, ಹುಡುಗಿಗೆ 45% ತೊಗೋಬೇಕು ಅಂತ. ಫಸ್ಟ್ ಹುಡುಗಿ ಇದ್ರೆ 30%, ಸೆಕೆಂಡ್ ಹುಡುಗ 45%. ಹಾಗಾದರೆ 45% ತೊಗೊಂಡ್ರೆ ಪಾಸ್ ಆಗ್ತಾನೆ, ಇಲ್ಲ 360 ಮಾರ್ಕ್ಸ್ ತೊಗೋಬೇಕು. ಅಂದರೆ ಪರ್ಸೆಂಟೇಜಲ್ಲಿ ಅದು 45, ಬಟ್ ಮಾರ್ಕ್ಸಲ್ಲಿ 360. 100% ಎಷ್ಟು ಆಗುತ್ತೆ? ಓಕೆ, ಇದು ಇಂಟು ಮಾಡೋಕ್ಕೆ ಬರಲ್ಲ, ಅದಕ್ಕೆ ಕಡಿತ ಹೊಡಿರಿ. 5 9 5 20, 45 ನಿಮ್ಮ ಮಗ್ಗಿ ಬಂದರೆ ಪ್ರಾಬ್ಲಮ್ ಇಲ್ಲ, ಇಲ್ಲಾಂದರೆ ಕಡಿತ ಹೊಡಿರಿ. ಇದು 9 4 30, ಇದು 20 40, ಎಷ್ಟಾಗುತ್ತೆ? 800. ಪರೀಕ್ಷೆಯ ಒಟ್ಟು ಅಂಕಗಳು 800. ಕ್ವಶನ್ ಏನು ಹೇಳಿದ್ದಾರೆ, ಒಂದು ಹುಡುಗಿ 108 ತೊಗೊಂಡಿದ್ದಾಳೆ, ಪರೀಕ್ಷೆಯಲ್ಲಿ ಪಾಸ್ ಆಗಕ್ಕೆ ಎಷ್ಟು ತೊಗೋಬೇಕು? ಅಂದರೆ ಈಗ ಗರ್ಲ್ಗೆ ಪಾಸ್ ಅಂತ ಎಷ್ಟು ಹೇಳಿದ್ದಾನೆ, ಗರ್ಲ್ಗೆ ಪಾಸ್ ಆಗೋದಕ್ಕೆ 30% ತೊಗೋಬೇಕು. ಹಾಗಾದ್ರೆ 800ಕ್ಕೆ 30% ಎಷ್ಟು? ನೋಡಿ, 8 3 24, ಒಂದು ನೀವು 2 0 ತೆಗೆದು ಬಿಡಬೇಕು, 2 0 ತೆಗೆದು ಇಂಟು ಮಾಡ್ಕೊಂಬಿಡಿ, ಆಯಿತಾ? 240. ಬಟ್ ಅವಳು ತೊಗೊಂಡಿರೋದು ಎಷ್ಟು? 108 ಮಾರ್ಕ್ಸ್ ತೊಗೊಂಡಿದ್ದಾಳೆ. 240 ತೊಗೋಬೇಕು, 108 ತೊಗೊಂಡಿದ್ದಾರೆ. ಅಂದರೆ ಇನ್ನೂ ಎಷ್ಟು ಅಂಕಗಳನ್ನು ತೊಗೋಬೇಕು? 132 ಅಂಕಗಳನ್ನು ತೊಗೋಬೇಕು. 240 ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್, ಬಟ್ ಅವಳು ತೊಗೊಂಡಿರೋದು 108, ಅದಕ್ಕೆ ಇನ್ನೂ 132 ಮಾರ್ಕ್ಸ್ಗಳನ್ನು ತೊಗೋಬೇಕಾಗುತ್ತದೆ. ಓಕೆ, ಅರ್ಥ ಆಯಿತು ಅನ್ಕೋತೀರಿ? ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಈ ಪ್ರಶ್ನೆ ಯಾವ ಥರ ಇದೆ ನೋಡಿ. ರಿಪೇರಿ ಮಾಡಿದ ನಂತರ ಕಾರು ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಮತ್ತು ದುರಸ್ತಿ ಮಾಡುವ ಮೊದಲು ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ದುರಸ್ತಿ ಮಾಡಿದ ನಂತರ 6 ಗಂಟೆಗಳಲ್ಲಿ ಇದು ಎಕ್ಸ್ ದೂರವನ್ನು ಆವರಿಸುತ್ತದೆ. ದುರಸ್ತಿ ಮಾಡುವ 3x ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಓಕೆ, ಕ್ವಶನ್ ಅರ್ಥ ಆದರೆ ಈಸಿಯಾಗಿ ಸಾಲ್ವ್ ಮಾಡೋದು. ಈಗ 72 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೆ ನೋಡಿ, ಸಿಂಪಲ್ ಇದೆ, ಏನಿಲ್ಲ. 72 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ
ಇಪ್ಪತ್ತೆರಡು ಕಿಲೋಮೀಟರ್ ಚಲ ದುರಸ್ತಿ ಮಾಡುವ ಮೊದಲು 54 ಓಕೆ 54 ಮೊದಲು 54 ಕಿಲೋಮೀಟರ್ ಸ್ಪೀಡಲ್ಲಿ ದುರಸ್ತಿ ಮಾಡಿದ ನಂತರ 6 ಗಂಟೆಗಳಲ್ಲಿ ಅಂದರೆ 72 ಕಿಲೋಮೀಟ್ರು ದುರಸ್ತಿ ಆಗಿದೆ. ಓಕೆ 72 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ 6 ಗಂಟೆಗೆ ಎಕ್ಸ್ ದೂರವನ್ನು ಕ್ರಮಿಸುತ್ತದೆ. ದುರಸ್ತಿ ಮಾಡಿದ ನಂತರ ಅಂದರೆ ರಿಪೇರಿ ಮಾಡಿದ ನಂತರ 72 ಸ್ಪೀಡಲ್ಲಿ ಹೋಗುತ್ತೆ, 6 ಗಂಟೆಯಲ್ಲಿ ಎಕ್ಸ್ ದೂರವನ್ನು ಆವರಿಸ್ತದೆ. ದುರಸ್ತಿ ಮಾಡುವ ಮೊದಲು ಓಕೆ ಬಿಫೋರ್ ಅಂತ ಆಗಬೇಕಾಗಿತ್ತು. ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ಕವರ್ 3x ಬಿಫೋರ್ ರಿಪೇರಿಂಗ್? ಓಕೆ ಇಲ್ಲಿ ಮೊದಲು ಅಂತ ಆಗಬೇಕಿತ್ತು, ಮಾಡುವ ಮೊದಲು ಓಕೆ ಇಲ್ಲಿ ಮೊದಲು ಅಂತ ಆಗಬೇಕು. ನೋಡಿ ಏನಾಗುತ್ತೆ, ಟ್ರಾನ್ಸ್ಲೇಷನಲ್ಲಿ ಹಿಂಗೆ ಬರುತ್ತೆ, ನೀವು ಕನ್ನಡ ಅದು ಅಡ್ಜಸ್ಟ್ ಆಗಬೇಕು ಇಲ್ಲ ಇಂಗ್ಲೀಷ್ ಕ್ವಶನ್ ನೋಡಬೇಕು. ಓಕೆ ಸೊ 54 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ಅದೇ 3x ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ? ಓಕೆ ಮತ್ತೊಮ್ಮೆ ಏನಂತ ನೋಡೋಣ, ರಿಪೇರಿ ಮಾಡಿದ್ಮೇಲೆ 72 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗುತ್ತೆ. 1 ಗಂಟೆಗೆ 72 ಕಿಲೋಮೀಟ್ರ್ ಅಂದರೆ 6 ಗಂಟೆಯಲ್ಲಿ ಎಕ್ಸ್ ದೂರ ಕ್ರಮಿಸುತ್ತೆ. ಹಾಗಾದರೆ ಅದೇ ದುರಸ್ತಿ ಮಾಡುವ ಮೊದಲು 54 ಕಿಲೋಮೀಟ್ರ್ ಹೋದರೆ 3x ಹೋಗೋದಕ್ಕೆ ಎಷ್ಟು ಸಮಯ ಬೇಕು? ಇದು ದುರಸ್ತಿ ಮಾಡಿದ ನಂತರ, ಇದು ದುರಸ್ತಿ ಮಾಡಿದ ಮೊದಲು. ಈಗ ಕಟ್ತವಣ ಈ ಎಕ್ಸ್ ಕ್ಯಾನ್ಸಲ್, ಲೆಫ್ಟು ರೈಟು ನೋಡಿ, ಲೆಫ್ಟು ಮತ್ತು ರೈಟು ಕಡಿತ ಹೊಡಿಬೋದು ಅಥವಾ ಟಾಪು ಮತ್ತು ಬಾಟಮ್ ಕಡಿತ ಹೊಡಿಬೋದು. ಇದು 3 ಬಂದ್ಲೆ 3 18ಲೆ, ನೆಕ್ಸ್ಟ್ 18 ಬಂದ್ಲೆ 18 4ಲೆ, ಇಲ್ಲಿ 4 ಇದೆ ಇಲ್ಲಿ 6 ಇದೆ. ಸೊ 4 6ಲೆ 24 ಗಂಟೆ ತೆಗೆದುಕೊಳ್ಳುತ್ತದೆ. ಆಪ್ಷನ್ 2 ಸರಿನಾ, ಇದು ಸರಿಯಾದ ಉತ್ತರ 24 ಗಂಟೆ. ಇದು ಕಾನ್ಸೆಪ್ಟ್ ನಿಮಗೆ ಜನ ದಿನ ಕೆಲಸ ಅಂತ ಬರುತ್ತೆ ಅಲ್ಲಿ ಸೇಮ್ ಇದೇ ಥರ ಯೂಸ್ ಮಾಡೋದು. ವೇಗ ಇಂಟು ಸಮಯ ಈಸ್ ಈಕ್ವಲ್ ಟು ದೂರ, ಇಲ್ಲಿ ಯೂಸ್ ಮಾಡ್ಬೋದು ಈ ಕಾನ್ಸೆಪ್ಟ್ನ. ಓಕೆ ಮತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಗೂಡ್ಸ್ ರೈಲು ಗಂಟೆಗೆ 18 ಕಿಲೋಮೀಟರ್ ವೇಗದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಒಂದು ಸ್ಥಳದಿಂದ ಚಲಿಸಲು ಪ್ರಾರಂಭಿಸಿದೆ. ಆಯಿತು, ಇನ್ನೊಂದು ಗೂಡ್ಸ್ ರೈಲು ಅದೇ ಸ್ಥಳದಿಂದ ಅದೇ ದಿಕ್ಕಿನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಹೊರಡುತ್ತದೆ ಮತ್ತು ರಾತ್ರಿ 9 ಗಂಟೆಗೆ ಮೊದಲ ರೈಲನ್ನು ಹಿಂದಕ್ಕುತ್ತದೆ. ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ 2ನೇ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಓಕೆ ಈಗ ಫಸ್ಟು ಟ್ರೈನ್ 1 ಅಂತ ತಗೋತೀವಿ. ಟ್ರೈನ್ 1 ಮಧ್ಯಾಹ್ನ 1 ಗಂಟೆಗೆ ಬಿಡುತ್ತೆ, ಅದು ರಾತ್ರಿ 9 ಗಂಟೆಗೆ ಈ ಟ್ರೈನನ್ನು ಹಿಂದಾಕುತ್ತೆ. ಅಂದರೆ ಇದು 8 ಗಂಟೆ ಪ್ರಯಾಣ ಮಾಡಿದೆ. ಆದರೆ ಇದು 18 ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡಲ್ಲಿ 1 ಗಂಟೆಗೆ 18 ಕಿಲೋಮೀಟ್ರ್ ಹೋಗುತ್ತೆ, 8 ಗಂಟೆ ಪ್ರಯಾಣ ಮಾಡಿದೆ. ಓಕೆ ನಿಮ್ಗೆ ಇಲ್ಲಿ ಒಂದು ಐಡಿಯಾ ಸಿಕ್ಕಿರ್ಬೋದು ಎಷ್ಟು ಡಿಸ್ಟೆನ್ಸ್ ಅಂತೇಳಿ. ಸೆಕೆಂಡ್ ಟ್ರೈನು ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಮಾಡುತ್ತೆ. ಓಕೆ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಇದು 9 ಗಂಟೆಗೆ ಹಿಂದೆ ಹಾಕುತ್ತೆ, ಅಂದರೆ ಇದು 6 ಗಂಟೆ ಹೋಯಿತು. ಹಾಗಾದರೆ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾನೆ. ಓಕೆ ಸೇಮ್ ಅದೇ ಥರ ಈಗ ನೋಡಿ, 18 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 8 ಗಂಟೆ ತಗೊಳುತ್ತೆ. ಹಾಗಾದರೆ ಅದೇ ಅಷ್ಟೇ ಡಿಸ್ಟೆನ್ಸ್ ಕವರ್ ಮಾಡಿದೆ, ಅದೇ ಅಷ್ಟೇ ಡಿಸ್ಟೆನ್ಸು ಎಷ್ಟು ಸ್ಪೀಡಲ್ಲಿ ಹೋದರೆ 6 ಗಂಟೆ ಸಾಕು? 18 ಕಿಲೋಮೀಟ್ರ್ ಸ್ಪೀಡಲ್ಲಿ ಬಂದರೆ 8 ಗಂಟೆಯಲ್ಲಿ ಅದು ಹಿಂದಿನ ಟ್ರೈನು ಕ್ಯಾಚ್ ಮಾಡುತ್ತೆ. ಓಕೆ ಅಂದರೆ 18 ಸ್ಪೀಡಲ್ಲಿ 8 ಗಂಟೆ ಅಂದರೆ ನಿಮಗೆ ಗೊತ್ತಿದೆ 18 x 144. ಹಂಗಾರೆ ಅದೇ 6 ಗಂಟೆಯಲ್ಲಿ ಕವರ್ ಮಾಡಬೇಕಂದ್ರೆ ಎಷ್ಟು ಸ್ಪೀಡ್ ಇರಬೇಕು? 6 ಬಂದ್ಲೆ 6 3ಲೆ, 3 8ಲೆ ಎಷ್ಟಾಗತ್ತೆ? 24. ಇದು ಸ್ಪೀಡ್ 24 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಮುಂದಿನ ಪ್ರಶ್ನೆ. ಓಕೆ ಈ ಥರ ಪ್ರಶ್ನೆ ಎಕ್ಸಾಮಲ್ಲಿ ನಾನು ನೋಡಿದ್ದೀನಿ, ಬಹಳಷ್ಟು ಬಾರಿ ನೋಡಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟಲ್ಲಂತೂ ಇದನ್ನು ಭಾಳ ಬಾರಿ ಕೇಳಿದ್ದಾನೆ. ಓಕೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಕೇಳೋ ಚಾನ್ಸಸ್ ಇದೆ. 12 18 21 ಮತ್ತು 32 ಭಾಗಿಸಬಹುದಾದ 4000 ಮತ್ತು
ಐದು ಸಾವಿರ ನಡುವಿನ ಸಂಖ್ಯೆ ಯಾವುದು? ನೋಡಿ, ಇದಕ್ಕೆ ಆಪ್ಷನ್ ಮೆಥಡಲ್ಲಿ ಮಾಡಬೇಕು, ಇಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಎಕ್ಸಾಮಲ್ಲಿ ಈ ಕ್ವಶನ್ ಅಟೆಂಡ್ ಮಾಡೋ ಬದಲು ಇನ್ನು ಬೇರೆ ಕ್ವಶನ್ ಮಾಡೋದೆ ಬೆಸ್ಟ್ ಆಗ್ಬಿಡುತ್ತೆ ನೀವು ನಾರ್ಮಲ್ ಮೆಥಡ್ ಮಾಡಿದರೆ. ನಾ ಆಪ್ಷನ್ ಮೆಥಡಲ್ಲಿ ಹೆಂಗೆ ಮಾಡ್ತೀನಿ ಅಂದರೆ, ಹನ್ನೆರಡರಿಂದ ಭಾಗಿಸ್ಬೇಕು ಅಂತಂದರೆ, ಹನ್ನೆರಡರಿಂದ ಭಾಗಿಸ್ಬೇಕಂದ್ರೆ ಅದು ನಾಲ್ಕರಿಂದನೂ ಭಾಗ ಆಗಬೇಕು, ಮೂರಿಂದನೂ ಭಾಗ ಆಗಬೇಕು. ಈಗ ನಾಲ್ಕರ ಟ್ರಿಕ್ ಏನಿದೆ ನೋಡಿ, ಫೋರಿಂದ ಡಿವೈಡ್ ಆಗಬೇಕಂದ್ರೆ ಲಾಸ್ಟ್ ಟೂ ಡಿಜಿಟ್ ಏನಿದೆಲ್ಲ ಅದು ಡಿವೈಡ್ ಆಗಬೇಕು. ಈಗ ನೋಡಿ, ನಿಮಗೆ ಈಗ ನಾನು ಈ ಥರ ತೊಗೊತೀನಿ, ಈಗ ಲಾಸ್ಟ್ ಟೂ ಡಿಜಿಟ್ 112, 212, 312, 412, 512, ಏನು ಸರ್ ಇದು ಅಂತ. ನನಗೆ ಈ 12 ಇದ್ದರೆ ಸಾಕ್ರಿ, ಸ್ಟಾರ್ಟಿಂಗ್ ಎಷ್ಟರ ಇರಲಿ, ಕೊನೆಗೆ ಕೊನೆಗೆ ನಾಲ್ಕರಿಂದ ಭಾಗ ಆದರೆ ಸಾಕು. ಓಕೆ, ಬೇಕಾದ್ರೆ ನೀವು ಚೆಕ್ ಮಾಡಿ, 512, 512 ನಾಲ್ಕರಿಂದ, ನಾಲ್ಕು ಒಂದ್ಲೆ ನಾಲ್ಕು, ಎಷ್ಟು ಉಳಿತು? 11, ನಾಲ್ಕು ಎರಡಲೆ 8, ಮತ್ತು 3 ಉಳಿತು, 4 8 ಆಗತ್ತೆ. ಓಕೆ, ಅಂದರೆ ಇದ್ರ ಟ್ರಿಕ್ ಏನು ಹೇಳುತ್ತಂದರೆ, ಲಾಸ್ಟ್ ಟೂ ಡಿಜಿಟ್ 4ರಿಂದ ಭಾಗ ಆದರೆ ಸಾಕು. ಹಾಗಾದರೆ 12ರಿಂದ ಭಾಗ ಆಗುತ್ತೆ ಅಂದರೆ ಕಂಪಲ್ಸರಿ 4ರಿಂದ ಭಾಗ ಆಗಲೇಬೇಕು. ಈಗ ನಾ ಏನು ಮಾಡ್ತೀನಿ, ಲಾಸ್ಟ್ ಟೂ ಡಿಜಿಟ್ ನೋಡ್ತೀನಿ, 23, 4ರ ಮಗ್ಗಿಲ್ ಇಲ್ಲ, ಡವಾರ್ ಇದಿಲ್ಲ. 32, 4ರ ಮಗ್ಗಿಲ್ ಇದೆ, ಇದು ಓಕೆ. 2, 4ರ ಮಗ್ಗಿಲ್ ಇಲ್ಲ, ಡವಾರ್ ಇದು. 3, 4ರ ಮಗ್ಗಿಲ್ ಇಲ್ಲ, ಡವಾರ್. ಸೊ ಇದು ಎಕ್ಸಾಂಪಲ್ ಕೇಳಿರೋ ಕ್ವಶನ್ ರೀ. ಓಕೆ, ಸೊ ಎಕ್ಸಾಮಲ್ಲಿ ಕೇಳಿರೋ ಕ್ವಶನು, ಸೊ ನೀವು ಅರ್ಥ ಮಾಡ್ಕೋಬೇಕಿದ್ದಾನೆ. ಎಕ್ಸಾಮಲ್ಲಿ ಕೇಳಿದಾನಂತಂದರೆ ಅವನು ಆಪ್ಷನ್ನ ಈ ಥರ ಹಿಂಟ್ ಕೊಟ್ಟಿರ್ತಾನೆ, ಇಲ್ಲ ನಾರ್ಮಲ್ಲಿ ಮೆಥಡಲ್ಲಿ ಮಾಡಿದ್ರೆ ಭಾಳ ಟೈಮ್ ತೊಗೊಳುತ್ತೆ. ಓಕೆ, ಸರಿ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ, ಇದು ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆ ಮೇಲಿನ ಪ್ರಶ್ನೆ. ಸಚಿನ್ ಮತ್ತು ಸೌರವ್ ಅವರ ಪ್ರಸ್ತುತ ವಯಸ್ಸಿನ ಸರಾಸರಿ 36, ಅಂದರೆ ಸರಾಸರಿನೂ ಯೂಸ್ ಮಾಡಿದ್ದಾನೆ, ವಯಸ್ಸಿನೂ ಯೂಸ್ ಮಾಡಿದ್ದಾನೆ. ಸಚಿನ್ ಸೌರವ್ಗಿಂತ 8 ವರ್ಷ ದೊಡ್ಡರಾಗಿದ್ದಾರೆ, ಸೌರವ್ನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾನೆ. ಬನ್ನಿ ನೋಡೋಣ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸಚಿನ್ ಮತ್ತು ಸೌರವ್ರ ಪ್ರಸ್ತುತ ಸರಾಸರಿ ವಯಸ್ಸು, ಸರಾಸರಿ ವಯಸ್ಸು ಅಂತಂದರೆ ಪ್ರತಿಯೊಬ್ಬರದ್ದು 36 ಆದರೆ ಇಬ್ಬರದ್ದು ಎಷ್ಟಾಗುತ್ತೆ? 72. ಸರಾಸರಿ ಅಂತಂದರೆ ಪ್ರತಿಯೊಬ್ಬರದ್ದು 36 ಆದರೆ ಇಬ್ಬರದ್ದು 72. ಸೊ ನಾನು ಇದನ್ನ ಸಚಿನ್ ಅಂತ ತಗೋತೀನಿ, ಇವನು ಸೌರಭ್ ಅಂತ ತಗೋತೀನಿ, ಅವರಿಬ್ಬರ ವಯಸ್ಸು 72 ವರ್ಷ. ಮತ್ತು ಸಚಿನ್ ಸೌರಭ್ಗಿಂತ 8 ವರ್ಷ ದೊಡ್ಡವನಿದ್ದಾನಂದರೆ ಸಚಿನು ಮತ್ತು ಸೌರಭ್ರ ವ್ಯತ್ಯಾಸ 8 ವರ್ಷ. ಸಚಿನ್ ಮತ್ತು ಸೌರಭ್ ಅವರ ವಯಸ್ಸಿನ ವ್ಯತ್ಯಾಸ 8 ವರ್ಷ. ಹಾಗಾದರೆ ಈಗ ನಮಗೆ ಸೌರಭ್ನ ವಯಸ್ಸು ಕೇಳಿದ್ದಾನೆ. ನೋಡಿ, ಸಚಿನ್ನ ವಯಸ್ಸು ಕೇಳಿದರೆ ಎರಡನ್ನೂ ಕೂಡಿಸಿ ಅರ್ಧ ಮಾಡಬೇಕು. ಓಕೆ, ಇದು 80, ಅರ್ಧ 40, ಇದು ಸಚಿನ್ನ ವಯಸ್ಸಾಗುತ್ತೆ. ಯಾರು ದೊಡ್ಡವ್ರು ಇರ್ತಾರಲ್ಲ, ಫಸ್ಟ್ ಪರ್ಸನ್ ಯಾರು ಇರ್ತಾರಲ್ಲ, ಅವ್ರದ್ದು ಕೂಡಿಸಿ ಅರ್ಧ ಮಾಡಬೇಕು. ಇನ್ನು ಸೆಕೆಂಡ್ ಪರ್ಸನ್ ಯಾರು? ಸೌರಭ್. ಸೌರಭ್ನ ವಯಸ್ಸು ಬೇಕಂದರೆ ಎರಡನ್ನೂ ಕಳೆದು ಅರ್ಧ ಮಾಡಬೇಕು. 72ರಲ್ಲಿ 8 ಹೋದರೆ ಇದು 64, 64ದ ಅರ್ಧ ಮಾಡಿದ್ರೆ 32 ಆಗುತ್ತೆ. ಓಕೆ, ಮೊತ್ತ ಮತ್ತು ವ್ಯತ್ಯಾಸ ನಿಮ್ಗೆ ಗೊತ್ತಿದ್ರೆ ಈ ಟೆಕ್ನಿಕ್ನ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಸರಿಯಾದ ಉತ್ತರ, ಆಪ್ಷನ್ ಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ನೋಡೋಣ. ಥ್ಯಾಂಕ್ ಯು.